ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ. ಏನು 20 ವರ್ಷದಲ್ಲಿ ಇವರು ಮಾಡದೇ ಇರುವಂಥ ಸಾಧನೆಯನ್ನು ಯೋಗೇಶ್ವರ ಅವರು ಅದನ್ನು ಬರೀ ಕೇವಲ ಇವರು 3.5 ವರ್ಷದಲ್ಲಿ ಉತ್ತಮವಾಗಿ ಮಾಡಿದ್ದಾರೆ ಸ್ವಾಮಿ. 100%. ಕುಮಾರಣ್ಣವರು ಗೆಲ್ತಾರೆ ಸ್ವಾಮಿ. ಎಲ್ಲ ಹಳ್ಳಿಗಳಿಗೆ ಎಲ್ಲ ಕೆರೆಗಳು ತುಂಬಿಸಿದ ನಾನು ಅಂತಾರೆ. ಎಚ್ ಡಿ ದೇವೇಗೌಡರ ಅವರು ಬ್ಯಾರೇಜ್ ಕಟ್ತೇ ಇದ್ರೆ ಇವರೇನು ದಬಾಕು ಕಾಯ್ತಿರ್ಲಿಲ್ಲ. ಕುಮಾರಸ್ವಾಮಿ ಕಾನ್ಶಿಯಸ್ ಸಿಗೋದಿಲ್ಲ ಜನರಿಗೆ ಅಂತಾರೆ. ಈ ಸಿಪಿ ಯೋಗೇಶ್ವರ್ ಏನೂ ಇಲ್ಲ ಇಲ್ಲಿ, ಬರೀ ಸುಳ್ಳುಗಾರ ಅವನು. 20 ವರ್ಷ ಗೆಲ್ಸಿರ್ಲಿಲ್ವಾ ನಾವು ತಾಲೂಕ್ನವರು? 20 ವರ್ಷದ ಋಣ ತೀರಿಸ್ಬೇಕಲ್ಲ ನಮ್ದು. ಈ ನಮ್ಗೆ ಚನ್ನಪಣ್ಣಗೆ ಯಾವ ಕಾರಣಕ್ಕೂ ದತ್ತು ಮಗ ಬೇಡ. ಮನೆ ಮಗ ಬೇಕು ಅಂತಾರೆ. ನಾವು ಹುಟ್ಟಿಸ ಮಕ್ಕಳನ್ನೇ ನಾವು ಮಾತಾಡ್ಸಲ್ಲ. ಮನೆ ಮಗ ಅಂದ್ರೆ ನರೇಂದ್ರ ಮೋದಿ ಏನು ಈ ತಾಲೂಕ್ನ ಇತಿಹಾಸದಲ್ಲೇ ನೋಡ್ಲಿಲ್ಲ ನಾವು ರಾಜಕಾರಣದ ಇತಿಹಾಸದಲ್ಲಿ ಆತರ ಕೆಲಸ ಮಾಡೋರು. ಎಲ್ಲಿ ಸಾಕಂತಾರೆ ಕನ್ಸದು ಏನಂತ ಹೇಳಿದ್ರೆ ಆ ಫುಟ್ಪಾತ್ನಲ್ಲಿ ವರ್ಕ್ ಮಾಡ್ತಾವ್ರಲ್ಲ ಪಾಪ, ಅವ್ರ ಜಮೀನು ಅವು ಮನೆ ಮಠ ಏನೂ ಇಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಾವೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ಸಿಟಿಯ ಗಾಂಧಿ ಭವನ ಬಳಿ ಇದ್ದೇವೆ. ಬನ್ನಿ, ಇಲ್ಲಿ ಹೇಗಿದೆ ಚುನಾವಣಾ ಕಾವು, ಜೋರಾಗ್ತಾ ಇದೆಯಾ? ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ, ಇಬ್ಬರ ರೋಚಕ ಫೈಟ್ ನಡೀತಾ ಇದೆ ಚನ್ನಪಟ್ಟಣದಲ್ಲಿ. ಯಾರ ಮೇಲ್ಗೈ, ಯಾರು ಗೆಲ್ತಾರೆ, ಯಾರ ಪರ ಜನರ ಒಲವಿದೆ, ಜನರು ಮಾತಾಡ್ಸೋಣ. ಸಾಕಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಹೇಗಿದೆ ಚನ್ನಪಟ್ಟಣದಲ್ಲಿ ಟ್ರೆಂಡ್ ಅನ್ನೋದನ್ನ ಜನರನ್ನ ಮಾತಾಡ್ತಾ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್. ಇದೇವರ ಸರ್? ಇದೇ ಅವರು. ಹೆಂಗೆ ಸರ್ ಚನ್ನಪಟ್ಟಣ ರಾಜಕಾರಣ? ಚನ್ನಪಟ್ಟಣ ರಾಜಕಾರಣ ಜೋರಾಗಿ ನಡೀತಾ ಇದೆ. ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ? ಕುಮಾರಸ್ವಾಮಿ ಅವರು ಗೆಲ್ತಾರೆ ಸರ್, ಅದರಲ್ಲೇನು ಮಿಸ್ ಆಗೋದಿಲ್ಲ. ಯಾಕೆಂದ್ರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಕುಮಾರಣ್ಣವರು ಇಲ್ಲಿ ಬಂದು. ಏನು 20 ವರ್ಷದಲ್ಲಿ ಇವರು ಮಾಡದೇ ಇರುವಂಥ ಸಾಧನೆಯನ್ನು ಯೋಗೇಶ್ವರ ಅವರು ಅದನ್ನು ಬರೀ ಕೇವಲ ಇವರು 3.5 ವರ್ಷದಲ್ಲಿ ಉತ್ತಮವಾಗಿ ಮಾಡಿದ್ದಾರೆ ಸ್ವಾಮಿ. ಕುಮಾರಣ್ಣವರು ಅದರಲ್ಲಿ ಏನು ಎರಡು ಮಾತಿಲ್ಲ. ಇವತ್ತಿನ ದಿವಸ ಈ ಕಾಲೇಜ್ಗಳಿರಲಿ, ಹಾಸ್ಪಿಟ್ಲ್ಗಳಿರಲಿ, ರೋಡ್ಗಳಿರಲಿ, ಪ್ರತಿಯೊಂದರಲ್ಲೂ ಕುಮಾರಸ್ವಾಮಿ ಅವರು ಗ್ರೇಟ್. ಎಲ್ಲದರಲ್ಲೂ ಗೆಲ್ಲೋದ್ರಲ್ಲಿ ಅನುಮಾನ 100% ಕುಮಾರಣ್ಣವರು ಗೆಲ್ತಾರೆ ಸ್ವಾಮಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಲ್ಲ ಹಳ್ಳಿಗಳಿಗೆ ಎಲ್ಲ ಕೆರೆಗಳು ತುಂಬಿಸಿದ ನಾನು ಅಂತಾರೆ. ಯಾರು ಸ್ವಾಮಿ? ಅವರೆಲ್ಲ ಸ್ವಾಮಿ ತುಂಬಿಸಿರೋದು ಎಚ್ ಡಿ ದೇವೇಗೌಡರ ಆಶೀರ್ವಾದ. ಅವರು ಬ್ಯಾರೇಜ್ ಕಟ್ತಾ ಇದ್ರೆ ಇವರೇನು ದಬಾಕು ಕಾಯ್ತಿರ್ಲಿಲ್ಲ. ಅವ್ರು ಕಟ್ಸಿರುವಂಥ ಬ್ಯಾರೇಜ್ನಲ್ಲಿ ಇವ್ರು ಇಟ್ಟರು. ಅದಕ್ಕಿಂತ ಹೆಚ್ಚಾಗಿ ಇವಾಗ ಡೈರೆಕ್ಟಾಗಿ ಇಡೀ ರಾಮನಗರ ಜಿಲ್ಲೆನೇ ನೀರಾವರಿ ಮಾಡಬೇಕು ಅಂತ ಹೇಳಿ ಸತ್ಯಗಾಲದಿಂದ 350 ಕೋಟಿ ರೂಪಾಯಿನ ಕುಮಾರಸ್ವಾಮಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ತೊಗೊಂಡು ಬಂದು ಇವತ್ತು ಇಡೀ ರಾಮನಗರ ಜಿಲ್ಲೆನ ನೀರಾವರಿ ಮಾಡಬೇಕು ಅಂತ ಅಧಿಕಾರ ಅವರು ಸ್ವಾಮಿ. ಈ ಸಿ ಪಿ ಯೋಗೇಶ್ವರ್ ಏನೂ ಇಲ್ಲ ಇಲ್ಲಿ, ಬರೀ ಸುಳ್ಳುಗಾರ ಅವನು. ಸುಳ್ಳುಗಾರ ಕುಮಾರಸ್ವಾಮಿ. ಕಾನ್ಶಿಯಸ್ ಸಿಗೋದಿಲ್ಲ ಜನರಿಗೆ ಅಂತಾರೆ ಸ್ವಾಮಿ. ಅವರು ಮುಖ್ಯಮಂತ್ರಿ ಆಗಿದ್ದವರು ಒಂದೇ ನಮ್ಮಲ್ಲಿ ಇವರು ಹಂಗೆ 28 ಕೇಂದ್ರದವರೆಲ್ಲ ಮಹಾನಾಯಕರೆಲ್ಲ ಇವತ್ತೇನು ಕರ್ನಾಟಕದಲ್ಲಿ ಬಂದು ಪಂಚಾಯತಿ ಚುನಾವಣೆಗೆ ಬಂದಂಗೆ ಬರ್ತಾ ಇದ್ದಾರೆ. ನಮ್ಮಲ್ಲಿ ಜಾತ್ಯತೀತ ಜನತಾ ದಳ ಇದು ಇದು ರಾಷ್ಟ್ರ ನಮ್ಮ ಕರ್ನಾಟಕಕ್ಕಷ್ಟೇ ಸೀಮಿತ. ಅದಕ್ಕೋಸ್ಕರ ನಾವು ರಾಜ್ಯದಲ್ಲಿ 224 ಕಾನ್ಸ್ಟಿಟ್ಯೂಷನ್ ನೋಡಬೇಕಾದ್ರೆ ಅವರೊಬ್ಬರೇ. ಅದಕ್ಕೋಸ್ಕರ ಅವರು ಸುತ್ತಾಡ್ತಾರೆ ಹೊರತು ಇಲ್ಲೇ ನೋಡ್ಕೊಂಡು ಕೂತ್ರೆ ಇಲ್ಲಿ ಬೇಜಾನ್ ಕಾರ್ಯಕರ್ತರು ಇದ್ದೀವಿ. ಅವ್ರಿಗೋಸ್ಕರ ದುಡಿಯುವಂಥವರು, ಪ್ರಾಮಾಣಿಕತೆಯಿಂದ ದುಡಿಯುವಂಥ ಕಾರ್ಯಕರ್ತರು ಚನ್ನಪಟ್ಟಣ ತಾಲೂಕಿನಲ್ಲಿ ಕುಮಾರಸ್ವಾಮಿ ಅಂದರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರಿಗೋಸ್ಕರ ದುಡಿಯುವಂಥ ಸಾವಿರಾರು ಜನ ಕಾರ್ಯಕರ್ತರು ಇಲ್ಲಿ ಚನ್ನಪಟ್ಟಣದಲ್ಲಿದ್ದಾರೆ ಸ್ವಾಮಿ. ಕುಮಾರಸ್ವಾಮಿ ಗೆಲ್ತಾರೆ 100ಕ್ಕೆ 100ರಷ್ಟು. ಅಲ್ಲಿ ಸೂರ್ಯ ಏನು ಪೂರ್ವದಲ್ಲಿ ಹುಟ್ಟು ಪಶ್ಚಿಮದಲ್ಲಿ ಮುಟ್ತಾನೋ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಸ್ವಾಮಿ. ಯಾವುದೇ ಕಾರಣಕ್ಕೂ ಅವರು ಚಾನ್ಸೇ ಇಲ್ಲ ಇಲ್ಲಿ 100% ಸ್ವಾಮಿ, ಅದರಲ್ಲಿ ಅನುಮಾನನೇ ಇಲ್ಲ. ಗುರುಶಾಂತಪ್ಪ, ನಾವು ಕೋಮನಳ್ಳಿ. ಹಾಂ, ಚನ್ನಪಟ್ಟಣ. ಹೌದೌದು. ನಮ್ಮ ಚನ್ನಪಟ್ಟಣ ರಾಜಕಾರಣ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡೋರೇ, ಅವ್ರ ಪರ ಇದ್ದೀವಿ ಸರ್. ಅವರು ಅವಾಗ ಮಾಡಿರ್ಬೋದು, 20 ವರ್ಷದಲ್ಲಿ ನಮ್ಮ ಋಣ ತೀರಿಸ್ಬೇಕಾಯ್ತು ಮಾಡಿದಾರೆ ಸಾ. 20 ವರ್ಷ ಗೆಲ್ಸಿರ್ಲಿಲ್ವಾ ನಾವು ತಾಲೂಕ್ನವರು? 20 ವರ್ಷದ ಋಣ ತೀರಿಸ್ಬೇಕಲ್ಲ ನಮ್ದು. ಹಾಂ, ಸ್ವಲ್ಪ ತಿಳಿಸಿದ್ದಾರೆ. ಇವ್ರು ಮಾಡ್ತಾ ಇರೋದು ಬರೀ ಕೇವಲ 4.5 ವರ್ಷದಲ್ಲಿ 1000 ಕೋಟಿ ಅನುದಾನ ತಂದು ಈಗ ಸತ್ಯಾಗಾಲದಿಂದ ನೀರು ಬರ್ತಾ ಇದೆ ಇಗ್ಲೂರಿಗೆ. ಅದು 24 ಗಂಟೆ 20 ವರ್ಷ ಪೂರ್ತಿ ನೀರು ಇಡೀ ಜಿಲ್ಲೆಗೆ ಅಭಿವೃದ್ಧಿ ಆಗುತ್ತೆ.
ಕಣ್ವಾಗ ಲಿಫ್ಟ್ ಆದರೆ ಅಲ್ಲಿಂದ ಗುಲ್ಗಂಜಿ ಗುಡ್ಡಕ್ಕೆ ಹೋಗುತ್ತೆ, ಗುಲ್ಗಂಜಿ ಗುಡ್ಡು ಮಂಚನ ಬೆಲೆ ಹೋಗುತ್ತೆ. ಎಂಟೈರು ಜಿಲ್ಲೆನೇ ಲಿಂಕ್ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕು ಒಂದೇ ಅಭಿವೃದ್ಧಿ ಆಗಬೇಕು, ಬೇರೆ ತಾಲೂಕು ಅಭಿವೃದ್ಧಿ ಆಗೋದು ಬೇಡವಾ? ಅವ್ರ ಮೇಲೆ ಯಾಕೆ ನಿಷ್ಠೂರ ಮಾತಾಡ್ಬೇಕು? ಇವರು ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದರೂ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಗೆ ಅಭಿವೃದ್ಧಿ ಮಾಡಬೇಕಲ್ವ ಸರ್? ನಮ್ಮದೊಂದೇ ತಾಲೂಕು ಕಿತ್ಕೊಳ್ಳೋಕಾಯ್ತದ? ನಮ್ಮೂರು ಸಣ್ಣ ಗ್ರಾಮಕ್ಕೇನೆ ಸುಮಾರು 1.5-2 ಕೋಟಿಯಷ್ಟು ಕೆಲಸ ಆಗಿದೆ. ವಾಟರ್ ಸಪ್ಲೈ ಆಗಿದೆ, ರಸ್ತೆ ಆಗಿದೆ, ಬೇಸ್ಮೆಂಟ್ ರಸ್ತೆ ಇತಿಹಾಸದಲ್ಲೇ ನೋಡಲಿಲ್ಲ ನಾವು, ರಾಜಕಾರಣದ ಇತಿಹಾಸದಲ್ಲೇ ಆ ಥರ ಕೆಲಸ ಮಾಡೋರು. ಕೃಷ್ಣ ಅಂತೇಳಿ ಮೈನಕಳ್ಳಿ. ಹೆಂಗಿದೆ ರಾಜಕಾರಣ ನಿಮ್ಮ ಕ್ಷೇತ್ರದಲ್ಲಿ? ಈ ಬಾರಿ ಚನ್ನಪಟ್ಟಣದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಈ ನಮಗೆ ಚನ್ನಪಟ್ಟಣಕ್ಕೆ ಯಾವುದೇ ಕಾರಣಕ್ಕೂ ದತ್ತು ಭಾಗ ಬೇಡ. ಈ ತಾಲೂಕಿನ ಮಗನನ್ನು ಉಳಿಸ್ಕೋಬೇಕು ಅಂತ ಇಡೀ ತಾಲೂಕಿನ ಜನತೆ ಬಯಸ್ತಾ ಇದ್ದಾರೆ. ಈಗ ಇಲ್ಲಿ ಕುಮಾರಸ್ವಾಮಿಗೆ ಇದು ಕೊನೆ ಚುನಾವಣೆ ಅಂತ ಅಂತ ಹೇಳ್ತಾರೆ. ಕೊನೆ ಚುನಾವಣೆ ಅಂದರೆ ಚನ್ನಪಟ್ಟಣಕ್ಕೆ ಬರೋದೇ ಇಲ್ಲ ಅವರು. ಇನ್ನೇ ಇಲ್ಲಿ ಅಭಿವೃದ್ಧಿ ಕಾಣೋದು? ನಮಗೆ ಇಲ್ಲಿ ಮನೆ ಮಗ ಆದರೆ ಇಲ್ಲೇ ಸಿಗ್ತಾರೆ, ಅಭಿವೃದ್ಧಿ ಕಾಣ್ಬೋದು. ಯೋಗೇಶ್ವರ ಗೆಲ್ಲುವ ಖಚಿತ. ಕುಮಾರಸ್ವಾಮಿ ಮಾಡಿದ್ದಾರೆ, ಈ ಕೊನೆ ಚುನಾವಣೆ ಅಂತ ಹೇಳ್ತಾರಲ್ಲ, ಇನ್ನೆಲ್ಲಿ ಭೇಟಿ ಕೊಡ್ತಾರೆ ತಾಲೂಕಿಗೆ? ಎಲ್ಲಿ ಕೊಡ್ತಾರೆ? ಅಭಿವೃದ್ಧಿ ಕಾಣಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಸಹ ಕಾಣ್ತಾರೆ ಕನಸದು ಬರೀ. ಏನು ಗೆದ್ದು ಏನು ಮಾಡಿದ್ದಾರೆ? ಈಗ ಮುಖ್ಯಮಂತ್ರಿ ಆಗಿರಲ್ಲ, ಏನು ಮಾಡಿದ್ದಾರೆ? ಕೊಡುಗೆ ಏನಿದೆ ಮಾಡಿದ್ದಾರೆ ಸರ್? ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಅಂಬೇಡ್ಕರ್ ಭವನ ಖಾಲಿ ನಿಂತಿದೆ, ಮಂಡಿ ಹೋದ ನೀರು ನಿಂತಿದೆ, ಮೀನು ಬಿಟ್ಟವರಲ್ಲಿ. ಇನ್ನೇನು ಇನ್ನೇನು ಮಾಡಿದ್ದಾರೆ ಅಂತೇಳಿ? ಯೋಗೇಶ್ವರ ನೀರಾವರಿ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಸರ್ ಇಲ್ಲ ಸರ್, ಡ್ಯಾಮು ಆ ಶಂಕುಸ್ಥಾಪನೆ ಮಾಡಿದ್ರು, ದೇವರಾಜರಸ್ತದ್ದು ಕೊಡುಗೆ ಅದು. ಕೊಡುಗೆ ಇದೆ ಸರ್, ಕೊಡುಗೆ ಇದೆ ಸಾಕಷ್ಟು, ಜಾಸ್ತಿ ಕೊಡುಗೆ ಏನಿಲ್ಲ ಚನ್ನಪಟ್ಟಣಕ್ಕೆ. ಇವತ್ತೇನಾದ್ರು ಅಭಿವೃದ್ಧಿ ಕಾಣಬೇಕು ಅಂದರೆ ಯೋಗೇಶ್ವರೇ ಬರಬೇಕು ಇಲ್ಲಿಗೆ. ಹೌದು ಸರ್. ಸರ್ ರಾಮಚಂದ್ರ. ಹೆಂಗಿದೆ ಸರ್ ಚನ್ನಪಟ್ಟಣ ಕ್ಷೇತ್ರ? ಸರ್ ಸಿ ಪಿ ಯೋಗೇಶ್ವರ ಗೆಲ್ತಾರೆ ಸರ್. ಗೆಲ್ತಾರೆ? ಹಾಂ. ಯಾಕೆ ಸಿ ಪಿ ಯೋಗೇಶ್ವರ ಸರ್? ಅವರು ಈ ತಾಲೂಕಿಗೆ, ಈ ತಾಲೂಕನ್ನ ಮನೆ ಮಗ ಅದು, ಹಾಗಾಗಿ ಅವ್ರಿಗೆ ಮನ್ನಣೆ ಇದೆ ಈ ಸಾರಿ ಈ ತಾಲೂಕಲ್ಲಿ ಅವ್ರು ಗೆಲ್ತಾರೆ. ಕುಮಾರಸ್ವಾಮಿ ಅದ್ರ ಬಗ್ಗೆ ಗೊತ್ತಿಲ್ಲ, ಒಟ್ಟಲ್ಲಿ ಫೈಟ್ ಇದೆ. ಅಲ್ಲ ಅದು ಗೊತ್ತಿಲ್ಲ, ಬಟ್ ಯೋಗೇಶ್ವರ್ ನಮ್ಗೆ ಬೇಕು. ಯಾಕೆ ಯೋಗೇಶ್ವರ್ ಬೇಕು? ಯಾಕೆಂದ್ರೆ ಅವ್ರು ಇಲ್ಲಿ ತಾಲೂಕ್ನವರು ಕೈಗೆ ಸಿಗ್ತಾರೆ, ಹಾಗಾಗಿ ಕೈಗೆ ಸಿಗ್ತಾರೆ. ಒಂದೇ ಒಂದು ಕಾರಣಕ್ಕೆ ಬೇಕಾ? ಏನಿಲ್ಲ ಏನಿಲ್ಲ, ಅವರು ನಮ್ಗೆ ಇಲ್ಲಿ ಮಾಡ್ತಾರೆ. ಮನೆ ಮಗ ಬೇಕು ಅಂತಾರೆ, ನಾವು ಹುಟ್ಟಿಸ ಮಕ್ಕಳನ್ನೇ ನಾವು ಮಾತಾಡ್ಸಲ್ಲ ಆ ಸ್ಥಿತಿ ಬಂದ್ಬಿಟ್ಟದೆ. ಮನೆ ಮಗನೂ ಅಲ್ಲ ಇದೂ ಅಲ್ಲ. 5 ವರ್ಷದಲ್ಲಿ ಕುಮಾರಸ್ವಾಮಿಯವರು ಏನು ಮಾಡಬೇಕು ಮೂಲಭೂತವಾಗಿ ಈ ತಾಲೂಕು ಅವ್ರು ಮಾಡಿದ್ದಾರೆ, ಅದರಲ್ಲಿ ಏನೇ ಇದಿಲ್ಲ. ಇವರು 30 ಕೆರೆ ತುಂಬಿಸ್ಬಿಟ್ಟು 60 ಕೆರೆ ತುಂಬಿಸ್ಬಿಟ್ಟು ಅದು 60% ಇರಬೇಕು ಕೆರೆ ನೀರು ಅಂತ ಹೇಳ್ತಿದ್ರು. ಕುಮಾರಸ್ವಾಮಿ 100%-100% ಕೆರೆ ತುಂಬಿಸವ್ರೆ, ಕೆರೆ 100%-100% ತುಂಬಿಸವ್ರೆ. ಆಮೇಲೆ ಅಣೆಕಟ್ಟಿಗೆ ಇವರು ಒಬ್ಬರದೇ ಇಲ್ಲ, ಸದಾನಂದ ಗೌಡ್ರು ಇದ್ದಾರೆ, ಉಲುವಾಡಿ ರಮೇಶ್ ಅವರು ಮಾನ್ಯ ಗೌರವಿತವಾದಂಥ ಜಡ್ಜಿದ್ದಾರೆ ಈ ತಾಲೂಕಿನಲ್ಲಿ. ನನ್ನ ಒಂದೇನು ಇದ ಕಾಲಾವಧಿಯಲ್ಲಿ ನಮ್ಮ ತಾಲೂಕು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಸಹಾಯನೂ ಇದೆ. ಆಮೇಲೆ ನಾವು ನೀವು ಬರೀ ಖಾಲಿ ಮಾತು ಮಾತಾಡೋದು ಬೇಡಿ, ಅದ ಹಿಸ್ಟ್ರಿ ಅದ ಏನು ಪಿ ಡಬ್ಲ್ಯೂ ಇರ್ಬೋದು, ಮತ್ತೊಂದು ಎಲ್ಲ ಇಲಾಖೆ ಇರ್ಬೋದು, ಆ ಇಲಾಖೆ ಒಳಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡಿದಾಗ ಯಾರು ಕಾರ್ಯ ಒಯ್ಕಿರಿ ಏನಿದೆ ಅಂತ ಹೇಳ್ತಾರೆ. ಇತರ ಹತ್ರ ಕೊಳ್ಳೆಗಾಲ್ತವಿಂದ 39 ಕಿಲೋಮೀಟ್ರು ರಸ್ತೆ ಮಾಡಿಸ್ಕೊಂಡು ಬಂದು ಈ ಶಾಶ್ವತವಾದ ನೀರ ಈ ಕಣ್ಮಾ ನದಿಗೆ ಬಿಡಿಸೋರಲ್ಲ, ಅದು ಕಾಣ್ತಾ ಇಲ್ವ ಎಲ್ಲರಿಗೂ? ಎಲ್ಲ ಬುದ್ಧಿಜೀವಿಗಳು ಈಗ ರಿಟೈರ್ಡ್ ಆಗಿರೋರು, ಇನ್ನೂ ರಿಟೈರ್ಡ್ ಆಗೋರು, ಈ 4 ಜನಕ್ಕೆ ಪಾಠ ಹೇಳೋರು, ಪ್ರವಚನ ಹೇಳೋರು ಇರುವಂಥ ನೈಜವಾದಂಥ ಸ್ಥಿತಿ ಹೇಳಬೇಕು. ನಿಮಗೆ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ, ಆ ಫುಟ್ಪಾತ್ನಲ್ಲಿ ವರ್ಕ್ ಮಾಡ್ತಾವ್ರಲ್ಲ ಪಾಪ, ಅವ್ರ ಜಮೀನು ಅವು ಮನೆ ಮಠ ಏನೂ ಇಲ್ಲ, ಅವ್ರ ದಿನಬಳಕೆ ಏನೋ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರ್ಗೂ ಇವರು ಹೊಟ್ಟೆ ಮೇಲೆ ಕಲ್ಲು ಹೊಡೆದವ್ರೆ. ಅದರಿಂದ ಕುಮಾರಸ್ವಾಮಿಯವರು ಅವರ ಅವಧಿಲಿ ಯಾರು ಏನೇ ಮಾಡಿದ್ರು. ಆಮೇಲೆ ಹೇಳ್ತಾರೆ ಕೆಲವರು, ಒಬ್ಬೊಬ್ಬರು ನನ್ನ ಎದುರಿಗೇನೆ 10-10 ಲೆಟ್ರ್ ತಗೋಗವ್ರೆ. ಯಾರೋ ಅವರು ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅನ್ನಲಿಲ್ಲ, 10-10 ಲೆಟ್ರ್ ತಗೋಗಿ ಕೆಲಸ ಮಾಡಿಸ್ಕೊಂಡವ್ರೆ. ಅವರು ಇವತ್ತು ಮನೆ ಮಗ ಬೇಕು ಅಂತಾರೆ. ಮನೆ ಮಗ ಅವತ್ತಿರಲಿಲ್ವೇ, ಜನ ಓಟ್ ಹಾಕ್ತಾ ಇರೋದಿಲ್ವೇ. ಮನೆ ಮಗ ಅಂದರೆ ನರೇಂದ್ರ ಮೋದಿ ಏನು ಈ ತಾಲೂಕ್ನ
ಅವನು ಬಂದು ಕ್ಯಾನ್ವಾಸ್ ಮಾಡ್ಬೋದು. ಈ ರಾಜ್ಯ ಮಟ್ಟದಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಈ ಕುಮಾರಸ್ವಾಮಿ ಮನೆ ಮಗ ಅಲ್ವೇ, ಅವ್ರ ಕರ್ಮಭೂಮಿನೇ ಇದು ಅಂತಾರೆ. ದೇವೇಗೌಡರು ಕುಮಾರಸ್ವಾಮಿ ಇವರೆಲ್ಲ ನಮ್ಮ ಕರ್ಮಭೂಮಿನೇ ಇದು, ನಾವು ಸೋತ್ರ ಇಲ್ಲೇ ಮುಂಡು ಮಾಡ್ತೀವಿ ಅಂತಾರೆ. ಅದರಿಂದ ಕುಮಾರಸ್ವಾಮಿಯವರ ಸಾಧನೆ ಯಾರು ಏನು ಹೇಳಬೇಕಾದಿಲ್ಲ. 97 ಕೋಟಿ ರೂಪಾಯಿ ಅಂಡರ್ ಸ್ಯಾಂಕ್ಷನ್ಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಸವ್ರೆ. ಈಗ ಎಲೆಕ್ಷನ್ ಮ್ಯಾಟ್ರಿಂದ ಅದನ್ನು ನಿಲ್ಲಿಸವ್ರೆ. ಎಲೆಕ್ಷನ್ ಮ್ಯಾಟ್ರ್ ಕೆಲವು ಪಾಸ್ ಆಗಿರುವ ಕೆಲಸ ಕಾಮಗಾರಿ ನಡೀತಾ ಇದೆ. ಎಲ್ಲ ಚರಂಡಿಗಳು, ಎಲ್ಲ ಬೀದಿ ಇವು, ಎಲ್ಲ ಬೀದಿ ದೀಪಗಳು, ನಗರಸಭಾ ಸದಸ್ಯರು ಗೆದ್ದಿರೋರು ಅವ್ರನ್ನೆಲ್ಲ ಜೊತೆಗೂಡ್ಕೊಂಡು ಕೆಲಸ ಮಾಡ್ತಾವ್ರೆ. ಇವತ್ತು ಇವರು ಕುಮಾರಸ್ವಾಮಿ ಸರ್ಕಾರ ಕಿತಾಕ್ತಿ ಅಂತ ಹೇಳ್ತಾರಲ್ಲ, ರಾಜ್ಯ ಮಟ್ಟದಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡ್ಕೊಬರ್ಲಿ. ಕಾರ್ಯಕರ್ತರು ಬಿಡ್ಬಿಟ್ಟು ಇವರು ಕಾರ್ಯಕರ್ತರು ಬಿಟ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಕ್ಯಾನ್ವಾಸ್ ಮಾಡ್ಕೊಂಬಂದು ಇವರು ಒಂದೆರಡು ಸೀಟಾಗಿ ಗೆಲ್ಸಿದ್ರೆ ಕುಮಾರಸ್ವಾಮಿಯವರು ಒಂದು ಪಕ್ಷ ಕಟ್ಟಿದ ಒಂದು ಪಕ್ಷ ಕಟ್ಟಿ ಇವ್ರದ್ದು ಸ್ವಂತ ಎಬಿಲಿಟಿ ಮೇಲೆ ಗೆದ್ದರೆ ಆಗ ಇವರ ನಾಯಕರು ಅಂತೀವಿ, ಮನೆ ಮಗ ಅಂತೀವಿ. ಇನ್ನೊಂದು ಒಳ್ಳೆಯವನು ಬಾಯ ಖರೀದಿ ಕುಂಡಿಸಿ ಬೇಕಾದ್ರೆ ಆಸ್ತಿನ ಹಾಕಿಸ್ತೀವಿ. ಅಲ್ಲಗಂಟ್ಲು ನಮ್ಮದೇ ನಾವು ಕುಮಾರಸ್ವಾಮಿಗೆ